ಹಲೋ ಎಬ್ರಿ ವಾನ್ ನಮಸ್ತೆ ನಾನು ವಿದ್ಯಾಶ್ರೀ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತೇನೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ ಎರಡು ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ತಯಾರಿ ನಡೆಸ್ತಿರುವಂತಹ ಅಭ್ಯರ್ಥಿಗಳಿಗಾಗಿ ಎಂಟನೇ ತರಗತಿಯ ಗಾಥಾಂಕಗಳು ಮತ್ತು ಗಾತ ಸೂಚಿಗಳು ಎಂಬ ಪಾಠದ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದೇನೆ ಈಗಾಗಲೇ ಎಂಟು ಒಂಬತ್ತು ಹತ್ತನೇ ತರಗತಿಯ ಹಲವಾರು ಪಾಠಗಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಆ ವಿಡಿಯೋಗಳನ್ನು ನೋಡಲಿಕ್ಕೆ ಬೇಕಾದಂತಹ ಪ್ಲೇ ಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಆ ವಿಡಿಯೋಗಳನ್ನು ಕೂಡ ಚೆಕ್ ಮಾಡಿ ಈಗ ಘಾತಾಂಕಗಳು ಮತ್ತು ಗಾತ ಸೂಚಿಗಳಿಗೆ ಸಂಬಂಧಿಸಿದಂತೆ ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕಾದ್ದು ಘಾತಾಂಕಗಳು ಅಂದರೆ ಏನು ಅದನ್ನು ಎಲ್ಲಿ ಮತ್ತೆ ಯಾಕೆ ಉಪಯೋಗಿಸ್ತೇವೆ ಅಂಥೇಳಿ ಅತ್ಯಂತ ದೊಡ್ಡ ಸಂಖ್ಯೆ ಹಾಗೂ ಅತ್ಯಂತ ಸಣ್ಣ ಸಂಖ್ಯೆ ತುಂಬ ಸಣ್ಣ ಸಂಖ್ಯೆಗಳು ಹಾಗೆ ತುಂಬ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಸುಲಭವಾಗಿ ಬರೆಯುವಂಥ ಕಾರಣಕ್ಕೋಸ್ಕರ ನಾವು ಘಾತಾಂಕಗಳನ್ನು ಉಪಯೋಗಿಸ್ತೇವೆ ಒಂದು ಘಾತಾಂಕ ಅಂತ ಹೇಳಿದರೆ ಅದರಲ್ಲಿ ಆಧಾರ ಮತ್ತು ಗಾತ ಸೂಚಿ ಅಂತ ಹೇಳಿ ಎರಡು ಭಾಗವನ್ನಾಗಿ ನಾವು ಅದನ್ನು ಹೇಳಬಹುದು ಉದಾಹರಣೆಗೆ ಹತ್ತರ ಗಾತ ಇಪ್ಪತ್ನಾಲ್ಕು ಅಂತ ನಾನೊಂದು ಗಾತಾಂಕವನ್ನು ಬರೆದ್ರೆ ಅದರಲ್ಲಿ ಹತ್ತು ಅನ್ನುವುದು ಅದರ ಆಧಾರ ಹಾಗೆ ಇಪ್ಪತ್ನಾಲ್ಕು ಎನ್ನುವುದು ಅದರ ಗಾತ ಹತ್ತು ಅನ್ನುವುದು ಆಧಾರ ಇಪ್ಪತ್ನಾಲ್ಕು ಅನ್ನುವುದು ಗಾತ ಇದನ್ನು ಓದುವುದು ಹತ್ತರ ಗಾತ ಇಪ್ಪತ್ನಾಲ್ಕು ಅಂತ ಹೇಳಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ ನಾನು ಎರಡರ ಗಾತ ಐದು ಅಂತ ಹೇಳಿ ಬರೆದ್ರೆ ಎರಡು ಅನ್ನುವುದು ಆಧಾರ ಐದು ಎನ್ನುವುದು ಗಾತ ಎರಡರ ಗಾತ ಐದು ಅಂದರೆ ನಾವು ಎರಡನ್ನು ಐದು ಸಲ ಗುಣಿಸಿ ಬರೆದಿದ್ದೇವೆ ಎಂಬುದಾಗಿ ಅರ್ಥ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಅಂದರೆ ಎರಡರ ಗಾತ ಐದು ಅದೇ ರೀತಿ ನಾನು ಎರಡರ ಗಾತ ಎನ್ ಅಂತ ಹೇಳಿ ಬರೆದ್ರೆ ಎರಡನ್ನು ನಾವು ಎನ್ ಸಲದಷ್ಟು ಗುಣಿಸಿದ್ದೇವೆ ಅಂತ ಹೇಳುವುದು ಇದರ ಅರ್ಥವಾಗ್ತದೆ ಈ ರೀತಿಯಾಗಿ ಗಾತಾಂಕಗಳನ್ನು ನಾವು ಬರೀತೇವೆ ಮುಂದುವರೆದು ಈ ಘಾತಾಂಕದಲ್ಲಿರುವಂತಹ ಘಾತಸೂಚಿ ಅದು ಋಣಪೂರ್ಣಾಂಕ ಆಗಿರ್ಬೋದು ಅಥವಾ ಧನಪೂರ್ಣಾಂಕ ಆಗಿರ್ಬೋದು ಋಣಪೂರ್ಣಾಂಕ ಆಗಿದ್ದಾಗ ಆ ಗಾತಾಂಕಗಳನ್ನು ಹೇಗೆ ಬರಿತೇವೆ ಹಾಗೆ ಧನಪೂರ್ಣಾಂಕವಾಗಿದ್ದಾಗ ಆ ಘಾತಾಂಕಗಳನ್ನು ಹೇಗೆ ಬರಿತೇವೆ ಅಂತ ಹೇಳಿ ತಿಳ್ಕೊಳ್ಳುವ ಉದಾಹರಣೆಗೆ ಎರಡರ ಘಾತ ಎರಡು ಅಂತ ತೆಗೆದುಕೊಂಡ್ರೆ ಇಲ್ಲಿರುವಂತಹ ಘಾತಸೂಚಿಯು ಧನಪೂರ್ಣಾಂಕ ಈಗ ಇದನ್ನು ಎರಡು ಗುಣಿಸು ಎರಡು ಅಂತ ಹೇಳಿ ಬರಿತೇನೆ ಇದರ ಬೆಲೆ ನಾಲ್ಕು ಎಂಬುದಾಗಿ ಆಯಿತು ಈಗ ಅದನ್ನೇ ಎರಡರ ಘಾತ ಮೈನಸ್ ಎರಡು ಅಂತ ಹೇಳಿ ನಾನು ಬರೆದ್ರೆ ಈಗ ಘಾತ ಸೂಚಿ ಋಣ ಪೂರ್ಣಾಂಕವಾಗಿರುವಂಥದ್ದು ಇದನ್ನೇ ಯಾವ ರೀತಿ ಬರಿಬೋದು ಅಂತ ಹೇಳಿದರೆ ಒನ್ ಬೈ ಟು ಟು ದಿ ಪವರ್ ಟೂ ಅಂತ ಹೇಳಿ ಬರಿಬೋದು ಎರಡರ ಘಾತ ಎರಡನೆಯ ಒಂದು ಅಂತ ಹೇಳಿ ಹೀಗೆ ಬರೆದಾಗ ಏನಾಯ್ತು ಈಗ ಛೇದದಲ್ಲಿ ಎರಡು ಗುಣಿಸು ಎರಡು ಅಂತ ಹೇಳಿ ಬರೀತೇನೆ ಅದು ನಾಲ್ಕನೇ ಒಂದು ಆಯಿತು ಸೊ ಈ ಎರಡು ಘಾತಾಂಕಗಳಿಗಿರುವ ವ್ಯತ್ಯಾಸವನ್ನು ಗಮನಿಸಿದ್ದೀರಿ ಅಂತ ಹೇಳಿ ಅಂದ್ಕೊಳ್ತೇನೆ ಎರಡರ ಘಾತ ಎರಡು ಅಂದರೆ ಅದು ನಾಲ್ಕಾಯಿತು ಎರಡರ ಘಾತ ಮೈನಸ್ ಎರಡು ಅಂದರೆ ಅದು ನಾಲ್ಕನೇ ಒಂದು ಆಯಿತು ಸೊ ಅದೇ ರೀತಿ ಹತ್ತರ ಘಾತ ಎರಡು ಅಂದರೆ ಹತ್ತು ಗುಣಿಸು ಹತ್ತು ನೂರು ಹತ್ತರ ಘಾತ ಒಂದು ಅಂದರೆ ಹತ್ತು ಅದು ಹತ್ತನೇ ನೂರು ಹೇಳಿ ಕೂಡ ಅದನ್ನು ಬರಿಬೋದು ಹತ್ತರ ಗಾತ ಸೊನ್ನೆ ಅಂದರೆ ಒಂದು ಅದರ ಅರ್ಥ ಹತ್ತು ಬಾಗಿಸು ಹತ್ತು ಅಥವಾ ಹತ್ತನೇ ಹತ್ತು ಅಂಥೇಳಿ ಹಾಗಿದ್ರೆ ಹತ್ತರ ಗಾತ ಮೈನಸ್ ಒಂದು ಅಂತ ಹೇಳಿದರೆ ಅದನ್ನು ಹೇಗೆ ಬರೆಯುವುದು ಅಂತ ಹೇಳಿ ಹತ್ತರ ಗಾತ ಮೈನಸ್ ಒಂದು ಹೇಳಿದರೆ ಅದು ಹತ್ತನೇ ಒಂದು ಅಂಥೇಳಿ ನಾವು ಅದನ್ನು ಬರೆಯುವಂಥದ್ದು ಹಾಗಿದ್ರೆ ಹತ್ತರ ಗಾತ ಮೈನಸ್ ಎರಡು ಅಂಥೇಳಿದರೆ ಅದು ನೂರನೇ ಒಂದು ಆಯಿತು ಸೊ ಇಲ್ಲಿ ಏನು ನೋಟ್ ಮಾಡ್ಕೊಳ್ಬೇಕಾದಂತ ಹೇಳಿದರೆ ಘಾತಾಂಕದ ಸೂಚಿಯು ಒಂದು ಕಡಿಮೆಯಾದಂತೆ ಬೆಲೆಯ ಹಿಂದಿನ ಬೆಲೆಯು ಹತ್ತನೇ ಒಂದರಷ್ಟಕ್ಕೆ ಸಮನಾಗುವುದು ಈ ಪಾಯಿಂಟನ್ನು ನೋಟ್ ಮಾಡಿಕೊಂಡ್ರೆ ಆಯಿತು ಘಾತಾಂಕದ ಸೂಚಿಯು ಒಂದು ಕಡಿಮೆಯಾದಂತೆ ಬೆಲೆಯು ಹಿಂದಿನ ಬೆಲೆಯ ಹತ್ತನೇ ಒಂದರಷ್ಟಕ್ಕೆ ಸಮವಾಗುವುದು ಅದನ್ನೇ ನಾವಿಲ್ಲಿ ಹತ್ತರ ಗಾತ ಮೈನಸ್ ಒಂದು ಹಾಗೂ ಹತ್ತರ ಗಾತ ಮೈನಸ್ ಎರಡಕ್ಕೆ ನೋಡಿರುವಂಥದ್ದು ಈಗ ಹತ್ತರಘಾತ ಮೈನಸ್ ಮೂರು ಬರಿಬೇಕಿದ್ರೆ ಆಲ್ರೆಡಿ ಅದು ನೂರನೇ ಒಂದು ಅದರ ಹತ್ತನೇ ಒಂದಕ್ಕೆ ಸಮವಾಗಿದೆ ಇದನ್ನು ಹೀಗೆ ಬರೆದ್ರೆ ಸಾವಿರನೇ ಒಂದು ಆಯಿತು ಹತ್ತರ ಗಾತ ಮೈನಸ್ ಮೂರು ಅಂದರೆ ಅದು ಸಾವಿರನೇ ಒಂದು ಸೊ ಸುಲಭದಲ್ಲಿ ನಾನು ಹೇಳಿದಾಗೆ ಬರೆಯುತ್ತಿದ್ದರೆ ಹತ್ತರ ಗಾತ ಮೈನಸ್ ಎರಡು ಅಂತ ಹೇಳಿದರೆ ಹತ್ತನೇ ಒಂದು ನೂರನೇ ಒಂದು ಹತ್ತರ ಗಾತ ಮೈನಸ್ ಮೂರು ಅಂತ ಹೇಳಿದರೆ ಸಾವಿರದನೇ ಒಂದು ಈ ರೀತಿಯಾಗಿ ಋಣಗಾತ ಸೂಚಿಗಳಿರುವ ಘಾತಾಂಕಗಳನ್ನು ಬರೆಯುವಂಥದ್ದು ಅದೇ ರೀತಿ ಬೇರೆ ಸಂಖ್ಯೆಗಳನ್ನು ಆಧಾರ ಸಂಖ್ಯೆಯಾಗಿರುವಂತಹ ಘಾತಾಂಕಗಳನ್ನು ಕೂಡ ನಾವು ಬರೆಯುವಂಥದ್ದು ಮೂರರ ಗಾತ ಮೂರು ಅಂದರೆ ಮೂರು ಗುಣಿಸು ಮೂರು ಗುಣಿಸು ಮೂರು ಅಂದರೆ ಇಪ್ಪತ್ತೇಳಾಯಿತು ಮೂರರ ಗಾತ ಎರಡು ಈಗೇನಾಗಿದೆ ಹಿಂದೆ ಗಾತ ಸೂಚಿ ಮೂರು ಇದೆ ಈಗ ಒಂದು ಕಡಿಮೆಯಾಗಿ ಎರಡು ಇದೆ ಹಾಗಾಗಿ ಹಿಂದಿನ ಸಂಖ್ಯೆಯಿಂದ ಮೂರರಿಂದ ಭಾಗಿಸಿದಾಗ ಕೂಡ ನಮಗೆ ಆ ಸಂಖ್ಯೆ ಸಿಗ್ತದೆ ಮೂರರ ಘಾತ ಒಂದು ಅಂದರೆ ಮೂರು ಅದನ್ನು ನಾವು ಒಂಬತ್ತನ್ನು ಮೂರರಿಂದ ಭಾಗಿಸಿದರೆ ಕೂಡ ನಮಗೆ ಮೂರು ಸಿಗ್ತದೆ ಯಾಕೆಂದರೆ ಇಲ್ಲಿ ಗಾತ ಸೂಚಿ ಹಿಂದಿನ ಸಂಖ್ಯೆಗಿಂತ ಒಂದು ಕಮ್ಮಿಯಾಗಿರುವಂಥದ್ದು ಮೂರರ ಗಾತ ಸೊನ್ನೆ ಅಂದರೆ ಮೂರು ಅದೇ ರೀತಿ ಮೂರರ ಗಾತ ಮೈನಸ್ ಒಂದು ಅಂತ ಬರೆದ್ರೆ ಒಂದು ಬಾಗಿಸು ಮೂರು ಅಂದರೆ ಮೂರನೇ ಒಂದು ಆಯಿತು ಮೂರರ ಗಾತ ಮೈನಸ್ ಎರಡು ಅಂತ ಹೇಳಿದರೆ ಒಂದನೇ ಸಾರಿ ಮೂರನೇ ಒಂದು ಬಾಗಿಸು ಮೂರು ಆಗ ಮೂರರ ಘಾತ ಎರಡನೆಯ ಒಂದು ಆಯಿತು ಇದೇ ರೀತಿ ಮುಂದುವರಿತಾ ಹೋಗ್ತದೆ ಇದರ ಬೆಲೆ ಏನಾಯಿತು ಈಗ ಒಂಬತ್ತನೇ ಒಂದು ಸೊ ಆ ರೀತಿಯಾಗಿ ನಾವು ಘಾತಾಂಕಗಳನ್ನು ಬರೆಯುವಂಥದ್ದು ಇನ್ನು ಮುಂದುವರೆದು ಈ ಪಾಠದಲ್ಲಿ ಇಂಪಾರ್ಟೆಂಟಾಗಿ ನೀವು ನೋಟ್ ಮಾಡ್ಕೊಳ್ಬೇಕಾದ ಪಾಯಿಂಟ್ ಅದು ಘಾತಾಂಕಗಳ ನಿಯಮಗಳು ಆ ನಿಯಮವನ್ನು ಉಪಯೋಗಿಸಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಸಿಂಪ್ಲಿಫೈ ಮಾಡಲಿಕ್ಕೆ ಕೇಳ್ತಾರೆ ಒಂದು ಗಾಥಾಂಕಗಳಿರುವ ಸಮೀಕರಣವನ್ನು ಕೊಟ್ಟು ಅದನ್ನು ಸಂಕ್ಷೇಪಿಸಿ ಅಂತ ಹೇಳಿ ಕ್ವಶನ್ ಕೊಡ್ತಾರೆ ಈಗ ನಾವು ತಿಳಿದುಕೊಂಡಂಥ ವಿಷಯವನ್ನೇ ಸಾಮಾನ್ಯವಾಗಿ ಅಂದರೆ ಜನರಲೈಸ್ ಮಾಡಿ ಹೇಳುದಿದ್ರೆ ಎಯ ಗಾತ ಮೈನಸ್ ಎಂ ಅನ್ನೋದನ್ನು ಎ ಗಾತ ಎಂನೇ ಒಂದು ಅಂತ ಹೇಳಿ ನಾವು ಬರೀಬಹುದು ಇಲ್ಲಿ ಎ ಯು ಸೊನ್ನೆ ಆಗಿರಬಾರ್ದು ಬೇರೆ ಯಾವುದಾದ್ರೂ ಪೂರ್ಣಾಂಕ ಆಗಿದ್ರೂ ನಡೀತದೆ ಎಮ್ ಅಂತ ಹೇಳುವಂಥದ್ದು ಧನ ಪೂರ್ಣಾಂಕ ಹಾಗೆ ಎ ಟು ದಿ ಪವರ್ ಮೈನಸ್ ಎಮ್ ಯು ಎ ಟು ದಿ ಪವರ್ ಎಮ್ನ ಅಂದರೆ ಎಯಗಾತ ಎಮ್ನ ಗುಣಾಕಾರದ ವಿಲೋಮವಾಗಿರ್ತದೆ ಸೊ ಇದು ನಾವೀಗ ಜನರಲೈಸ್ ಮಾಡಿರುವಂಥದ್ದು ಇದನ್ನು ನೆನಪಿಟ್ಕೊಳ್ಳಿ ಎಯಗಾತ ಮೈನಸ್ ಎಂ ಅಂತ ಹೇಳಿದರೆ ಅದು ಎಯಗಾತ ಎಮ್ನೇ ಒಂದು ಆಗಿರ್ತದೆ ಎಂ ಅಂತ ಹೇಳುವಂಥದ್ದು ಧನ ಪೂರ್ಣಾಂಕ ಈ ರೀತಿ ಇದನ್ನು ನಾವು ಬರೆಯುವ ಹಾಗಿದ್ರೆ ಎಯಗಾತ ಮೈನಸ್ ಎಂ ಅಂತ ಹೇಳುವಂಥದ್ದು ಎಯಗಾತ ಎಮ್ಮಿನ ಗುಣಾಕಾರದ ವಿಲೋಮ ಅಂತ ಹೇಳಿ ಕೂಡ ನಾವು ಕರಿತೇವೆ ಇವುಗಳನ್ನು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಗುಣಾಕಾರದ ವಿಲೋಮಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ನಮಗೀಗಾಗಲೇ ಈಗಾಗಲೇ ಗೊತ್ತಿದೆ ಎ ಅಗಾತ ಅಂತ ಇದ್ದರೆ ಅದರ ವಿಲೋಮ ಎ ಅಗಾತ ಮೈನಸ್ ಎಮ್ ಹಾಗೆ ಎಯ ಗಾತ ಮೈನಸ್ ಎಮ್ ಇದ್ದರೆ ಅದರ ವಿಲೋಮ ಎಯ ಗಾತ ಎಂ ಸೊ ಇಲ್ಲಿ ಎರಡರ ಘಾತ ಮೈನಸ್ ನಾಲ್ಕು ಕೊಟ್ಟಿದ್ದಾರೆ ಇದರ ವಿಲೋಮ ಎರಡರ ಗಾತ ನಾಲ್ಕು ಹಾಗೆ ಎರಡನೇದರಲ್ಲಿ ಹತ್ತರ ಗಾತ ಮೈನಸ್ ಐದು ಕೊಟ್ಟಿದ್ದಾರೆ ಇದರ ವಿಲೋಮ ಹತ್ತರ ಗಾತ ಐದು ಮೂರನೇದಕ್ಕೆ ಉತ್ತರ ಏಳರ ಘಾತ ಎರಡು ಐ ನಾಲ್ಕನೇದರಲ್ಲಿ ಐದರ ಘಾತ ಮೈನಸ್ ಮೂರು ಕೊಟ್ಟಿದ್ದಾರೆ ಇದರ ವಿಲೋಮ ಐದರ ಗಾತ ಮೂರು ಹಾಗೆ ಐದನೇದಕ್ಕೆ ಹತ್ತರ ಗಾತ ನೂರು ಈಗ ಯಾವುದಾದ್ರೂ ಸಂಖ್ಯೆಯನ್ನು ಕೊಟ್ಟಿದ್ರೆ ಅದನ್ನು ಘಾತಾಂಕ ರೂಪವನ್ನು ಉಪಯೋಗಿಸಿ ಯಾವ ರೀತಿ ಬರೆಯುವುದು ಅಂತ ಹೇಳಿ ಇಲ್ಲಿ ನಮಗೆ ಸ್ಥಾನ ಬೆಲೆಯ ಪರಿಕಲ್ಪನೆ ಇರಬೇಕಾಗ್ತದೆ ಸಾವಿರದ ನಾನ್ನೂರ ಇಪ್ಪತ್ತೈದು ಎಂಬ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಐದು ಎಂಬುದು ಬಿಡಿ ಸ್ಥಾನ ಎರಡು ಹತ್ತರ ಸ್ಥಾನ ನಾಲ್ಕು ನೂರರ ಸ್ಥಾನ ಒಂದು ಸಾವಿರ ಸ್ಥಾನದಲ್ಲಿದೆ ಒಂದು ಅಂತ ಹೇಳುವಂಥದ್ದನ್ನು ಗಾತ ರೂಪದಲ್ಲಿ ನಾವು ಬರೆಯುವಾಗ ಹತ್ತರ ಗಾತ ಸೊನ್ನೆ ಅಂತ ಹೇಳಿ ಬರೀತೇವೆ ಹಾಗೆ ಹತ್ತನ್ನು ಬರೆಯುವಾಗ ಹತ್ತರ ಗಾತ ಒಂದು ಅಂತ ಹೇಳಿ ಬರೀತೇವೆ ನೂರನ್ನು ಬರೆಯುವಾಗ ಹತ್ತರ ಗಾತ ಎರಡು ಹಾಗೆ ಸಾವಿರವನ್ನು ಬರೆಯುವಾಗ ಹತ್ತರ ಗಾತ ಮೂರು ಅಂತ ಹೇಳಿ ನಾವು ಗಾತಾಂಕ ರೂಪದಲ್ಲಿ ಬರೆಯುವಂಥದ್ದು ಸೊ ಸ್ಥಾನ ಬೆಲೆಯ ಅನುಗುಣವಾಗಿ ಬರೆಯುವಾಗ ಐದು ಅನ್ನುವುದು ಬಿಡಿ ಸ್ಥಾನದಲ್ಲಿ ಬರ್ತದೆ ಹಾಗೆ ಐದು ಗುಣಿಸು ಒಂದು ಅದನ್ನೇ ನಾವು ಐದು ಗುಣಿಸು ಹತ್ತರ ಗಾತ ಸೊನ್ನೆ ಹೇಳಿ ಬರೆಯುವಂಥದ್ದು ಹಾಗೆ ಎರಡು ಗುಣಿಸು ಹತ್ತು ಹೇಳಿ ಬರೆಯುವಂಥದ್ದು ಅದನ್ನೇ ಹತ್ತರ ಗಾತ ಒಂದು ಅಂತ ಬರೆಯುವುದು ನಾಲ್ಕು ಗುಣಿಸು ನೂರು ಆಯಿತು ನೂರನ್ನು ಹತ್ತರ ಗಾತ ಎರಡು ಅಂತ ಹೇಳಿ ಗಾತಾಂಕ ರೂಪದಲ್ಲಿ ಬರೆಯುವಂಥದ್ದು ಹಾಗೆ ಸಾವಿರವನ್ನು ಹತ್ತರ ಗಾತ ಮೂರು ಅಂತ ಹೇಳಿ ಬರೆದಾಗ ಸಾಮಾನ್ಯ ರೂಪದಲ್ಲಿ ನಾವು ಕೊಟ್ಟಂತಹ ಸಂಖ್ಯೆಯನ್ನು ಗಾತಾಂಕ ರೂಪದಲ್ಲಿ ಬರೆದರೆ ನಾವು ಅದನ್ನು ಒಂದು ಗುಣಿಸು ಹತ್ತರ ಗಾತ ಮೂರು ಕುಡಿಸು ನಾಲ್ಕು ಗುಣಿಸು ಹತ್ತರ ಗಾತ ಎರಡು ಕುಡಿಸು ಎರಡು ಗುಣಿಸು ಹತ್ತರ ಗಾತ ಒಂದು ಕುಡಿಸು ಹತ್ತು ಗುಣಿಸು ಹತ್ತರ ಗಾತ ಸೊನ್ನೆ ಅಂಥೇಳಿ ಬರೀತೇವೆ ಈಗ ಇದೇ ಸಂಖ್ಯೆಯ ಜೊತೆ ದಶಮಾಂಶ ಸ್ಥಾನದಲ್ಲಿ ಸಂಖ್ಯೆಗಳು ಇದ್ದಾಗ ದಶಾಂಶವನ್ನು ನಾವು ಹತ್ತನೇ ಒಂದು ಅಂತ ಹೇಳಿ ಬರೆಯುವಂಥದ್ದನ್ನು ಗಾಥಾಂಕದಲ್ಲಿ ನಾವು ಹತ್ತರ ಗಾತ ಮೈನಸ್ ಒಂದು ಹಾಗೆ ಶತಾಂಶವನ್ನು ನೂರನೇ ಒಂದು ಅಂತ ಹೇಳಿ ಬರೆಯುವಂಥದನ್ನು ಹತ್ತರ ಗಾತ ಮೈನಸ್ ಎರಡು ಅಂತ ಹೇಳಿ ಬರಿತೇವೆ ಈಗ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಸಾವಿರದ ನಾನ್ನೂರ ಇಪ್ಪತ್ತೈದು ಬಿಂದು ಮೂರು ಆರು ಅದನ್ನು ಗಾಥಾಂಕವನ್ನು ಉಪಯೋಗಿಸಿ ನಾವು ಬರೆಯುವುದ್ರೆ ಸಾವಿರದ ನಾನ್ನೂರ ಇಪ್ಪತ್ತೈದನ್ನು ಆಗ ಬರೆದ ಹಾಗೆ ಬರೆಯುವುದು ಇನ್ನು ದಶಮಾಂಶ ಸಂಖ್ಯೆಗಳು ಅದು ಬಿಂದು ಮೂರು ಆರು ಅದನ್ನು ಮೂರು ಗುಣಿಸು ಹತ್ತರ ಗಾತ ಮೈನಸ್ ಒಂದು ಕುಣಿಸು ಆರು ಗುಣಿಸು ಹತ್ತರ ಗಾತ ಮೈನಸ್ ಎರಡು ಅಂತ ಹೇಳಿ ಬರೆಯುವುದು ಹತ್ತರ ಗಾತ ಮೈನಸ್ ಒಂದು ಅಂತ ಹೇಳಿದರೆ ಹತ್ತನೇ ಒಂದು ಹತ್ತರ ಗಾತ ಮೈನಸ್ ಎರಡು ಅಂತ ಹೇಳಿದರೆ ಹತ್ತರ ಗಾತ ಎರಡನೆಯ ಒಂದು ಅದು ನೂರನೇ ಒಂದು ಎಂಬುದಾಗಿ ನಾವು ಅದರ ಬೆಲೆಯನ್ನು ಅರ್ಥೈಸ್ಕೊಳ್ಬೇಕು ಈಗಾಗಲೇ ನಾನು ಹೇಳಿದ ಹಾಗೆ ಈಗ ಈ ಪಾಠದ ಇಂಪಾರ್ಟೆಂಟ್ ಪಾಯಿಂಟ್ ಕಡೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಅದು ಗಾಥಾಂಕಗಳ ನಿಯಮಗಳು ಇದು ಬಹಳ ಇಂಪಾರ್ಟೆಂಟ್ ಗೊತ್ತಿರಲೇಬೇಕಾದಂಥದ್ದು ಇದನ್ನು ಗಮನವಿಟ್ಟು ನೋಟ್ ಮಾಡ್ಕೊಳ್ಳಿ ಹಾಗೆ ಅದನ್ನು ಪ್ರಾಬ್ಲಮ್ಸ್ನಲ್ಲಿ ಹೇಗೆ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಕೂಡ ನೋಡ್ತಾ ಹೋಗುವ ಸೊ ಮೊದಲನೇ ನಿಯಮ ನಮಗೆ ಗೊತ್ತಿರಬೇಕಾದ್ದು ಏನಂತ ಹೇಳಿದರೆ ಎ ಗಾತ ಎಂ ಗುಣಿಸು ಎ ಗಾತ ಎನ್ ಅಂತಿದ್ರೆ ಅದನ್ನು ನಾವು ಎಯಗಾತ ಎಂ ಕೂಡಿಸು ಎನ್ ಅಂತ ಹೇಳಿ ಬರೀಬಹುದು ಇಲ್ಲಿ ಎ ಅಂತ ಹೇಳುವಂಥದ್ದು ಸೊನ್ನೆ ಆಗಿರಬಾರ್ದು ಬೇರೆ ಯಾವುದೇ ಪೂರ್ಣಾಂಕವಾಗಿದ್ದರೂ ಕೂಡ ನಾವು ಈ ರೀತಿಯಾಗಿ ಬರೆಯುವಂಥದ್ದು ಎಂ ಮತ್ತು ಎನ್ ಅಂತ ಹೇಳುವಂಥದ್ದು ಸ್ವಾಭಾವಿಕ ಸಂಖ್ಯೆಗಳಾಗಿರ್ತವೆ ಸೊ ಮೊದಲನೆಯ ನಿಯಮ ಎ ಅಗಾತ ಎಮ್ ಗುಣಿಸು ಎ ಅಗಾತ ಎನ್ ಅಂದರೆ ಎಯಗಾತ ಎಂ ಕೂಡಿಸು ಎನ್ ಹಾಗೆ ಈಗಾಗಲೇ ನಾವು ಒಂದು ನೋಡಿದ್ದೇವೆ ಎ ಯು ಸೊನ್ನೆ ಅಲ್ಲದೆ ಬೇರೆ ಯಾವುದೇ ಪೂರ್ಣಾಂಕವಾಗಿದ್ದಾಗ ಎಗಾತ ಮೈನಸ್ ಎಂ ಅಂತ ಹೇಳಿದರೆ ನಾವು ಅದನ್ನು ಎಯಗಾತ ಎಮ್ನೆ ಒಂದು ಅಂತ ಹೇಳಿ ಕೂಡ ಬರೆಯಬಹುದು ಅಥವಾ ಎ ಅಗಾತ ಎಂ ಅಂತ ಇದ್ದರೆ ಅದನ್ನು ನಾವು ಎಯಗಾತ ಮೈನಸ್ ಎಮ್ನೇ ಒಂದು ಅಂತ ಹೇಳಿ ಕೂಡ ಬರಿಬಹುದು ಅದು ಅಥವಾ ಇದು ಎರಡು ಒಂದೇ ಹಾಗೆ ಮೊದಲನೆಯ ರೂಲ್ ಕೂಡ ಎಯಗಾತ ಎಂ ಗುಡಿಸು ಎನ್ ಅಂತಿದ್ರೆ ಅದನ್ನು ನಾವು ಎಯಗಾತ ಎಂ ಗುಡಿಸು ಎಯಗಾತ ಎನ್ ಅಂತ ಹೇಳಿ ಬರೀಬಹುದು ಹಾಗೆ ಮೂರನೇ ನಿಯಮ ಎಯಗಾತ ಎಂ ಬಗೆಸು ಎಯಗಾತ ಎನ್ ಅಂತಿದ್ರೆ ಅದನ್ನು ಎಯಗಾತ ಎಂ ಕಳೆ ಎನ್ ಅಂತ ಹೇಳಿ ಬರಿಬಹುದು ಅದೇ ರೀತಿ ಎಯಗಾತ ಸೊನ್ನೆ ಅಂತಿದ್ರೆ ಒಂದು ಮತ್ತೆ ಎರಡು ಸಂಖ್ಯೆಗಳು ಗುಣಿಸಲ್ಪಟ್ಟಿದ್ದು ಅವುಗಳ ಘಾತಸೂಚಿ ಸೂಚಿ ಒಂದೇ ಆಗಿದ್ದಲ್ಲಿ ಅವೆರಡನ್ನು ಗುಣಿಸಿ ಬಂದ ಉತ್ತರದ ಘಾತಸೂಚಿಯನ್ನು ಸೂಚಿಯನ್ನು ಕಂಡುಹಿಡಿದರೂ ಸಮವಾಗಿರ್ತದೆ ಅದೇ ರೀತಿ ಬಾಗಿಸಿನಲ್ಲಿದ್ದರೆ ಎ ಘಾತ ಎಂ ಬಾಗಿಸು ಬಿ ಘಾತ ಎಮ್ ಅಂತಿದ್ದರೆ ಎ ಬಾಗಿಸು ಬಿ ಮಾಡಿ ಬಂದ ಉತ್ತರಕ್ಕೆ ಘಾತಸೂಚಿಯನ್ನು ಸೂಚಿಯನ್ನು ಹಾಕಿದರೆ ನಮಗೆ ಸಿಗುವಂಥ ಉತ್ತರ ಒಂದೇ ಆಗಿರ್ತದೆ ಸೊ ಇವೆಲ್ಲವೂ ಘಾತಾಂಕದ ನಿಯಮಗಳು ಈಗ ಈ ನಿಯಮಗಳನ್ನು ಉಪಯೋಗಿಸಿ ಒಂದಷ್ಟು ಪ್ರಶ್ನೋತ್ತರಗಳನ್ನು ಬಿಡಿಸುವ ಹಾಗೆ ಎಲ್ಲ ನಿಯಮಗಳು ಒಟ್ಟಿಗೆ ಇನ್ನೊಮ್ಮೆ ಎಯಗಾಥ ಎಂ ಬಾಗಿಸು ಎ ಅಗಾತ ಎನ್ ಅಂತ ಹೇಳಿದರೆ ಎ ಗಗಾತ ಎಂ ಕಳೆ ಎನ್ ಎಗಾತ ಎಂ ಅದರ ಗಾತ ಎನ್ ಅಂತಿದ್ರೆ ಎ ಅಗಾತ ಎಮ್ ಎನ್ ಅಂತ ಹೇಳಿ ಬರಿಬಹುದು ಇದನ್ನಾಗಿ ಹೇಳಿರಲಿಲ್ಲ ಹಾಗೆ ಎ ಎಗಾತ ಎಂ ಗುಣಿಸು ಬಿ ಅಗಾತ ಎಂ ಅಂದರೆ ಎ ಬಿ ಅಗಾತ ಎಂ ಅಂತ ಹೇಳಿ ಬರಿಬಹುದು ಎ ಗಗಾತ ಎಂ ಬಾಗಿಸು ಬಿ ಅಗಾತ ಎಂ ಅಂತಿದ್ರೆ ಎ ಬಾಗಿಸು ಬಿಎ ಗಾತ ಎಂ ಎ ಎಗಾತ ಸೊನ್ನೆ ಅಂತ ಹೇಳಿದರೆ ಅದು ಒಂದಕ್ಕೆ ಸಮವಾಗಿರ್ತದೆ ಇದೇ ರೀತಿಯಲ್ಲಿ ಎಗಾತ ಎಂ ಗುಣಿಸು ಎ ಗಗಾತ ಎನ್ ಅಂತಿದ್ರೆ ಅದನ್ನು ಎ ಅಗಾತ ಎಂ ಕುಡಿಸು ಎನ್ ಅಂತ ಬರಿಬಹುದು ಇವಿಷ್ಟು ಗಾತಾಂಕಗಳ ನಿಯಮಗಳು ಈಗ ಒಂದಷ್ಟು ಉದಾಹರಣೆಗಳನ್ನು ನೋಡುವ ಉದಾಹರಣೆಗೆ ಮೈನಸ್ ಮೂರರ ಗಾತ ಎಂ ಕುಡಿಸು ಒಂದು ಗುಣಿಸು ಮೈನಸ್ ಮೂರರ ಗಾತ ಐದು ಸಮ ಮೈನಸ್ ಮೂರರ ಗಾತ ಏಳು ಇದ್ದಾಗ ಎಮ್ಮಿನ ಬೆಲೆ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು ಈಗ ಇಲ್ಲಿ ಎಡಬದಿಯಲ್ಲಿ ನೋಡಿ ಮೈನಸ್ ಮೂರರ ಗಾತ ಎಮ್ ಕುಡಿಸು ಒಂದು ಗುಣಿಸು ಮೈನಸ್ ಮೂರರ ಗಾತ ಐದು ಅಂತ ಹೇಳಿದೆ ನಿಯಮಗಳನ್ನು ನೆನಪಿಸಿಕೊಳ್ಳಿ ನಾವೊಂದು ನಿಯಮ ಕಲ್ತಿದ್ದೇವೆ ಎಯಗಾತ ಎಂ ಗುಣಿಸು ಎ ಗಾತ ಎನ್ ಅಂತಿದ್ದರೆ ನಾವು ಅದನ್ನು ಎಯಗಾತ ಎಂ ಕುಡಿಸು ಎನ್ ಅಂಥೇಳಿ ಬರಿಬಹುದು ಈ ಉದಾಹರಣೆಯಲ್ಲಿ ನಮ್ಮ ಎಯ ಬೆಲೆ ಮೈನಸ್ ಮೂರು ಆಗಿದೆ ಸರಿಯಾ ಹಾಗಾಗಿ ಈಗ ನಾನು ಎಯಗಾತ ಎಂ ಕುಡಿಸು ಎನ್ ಅಂಥೇಳಿ ಬರಿಬಹುದು ಎ ಅಂದರೆ ಮೈನಸ್ ಮೂರು ಅದರ ಗಾತ ಎಂ ಎಂ ಅಂದ್ರೇನು ಎಂ ಅಂದರೆ ಎಮ್ ಕುಡಿಸು ಒಂದು ಈ ಉದಾಹರಣೆಯಲ್ಲಿ ಎನ್ನಿನ ಬೆಲೆ ಐದು ಹಾಗಾಗಿ ಇದನ್ನು ಎಂ ಕೂಡಿಸು ಒಂದು ಕೂಡಿಸು ಐದು ಅಂತ ಹೇಳಿ ಬರದೆ ಸಮ ಮೈನಸ್ ಮೂರರ ಘಾತ ಏಳು ಈಗ ಬಲಗಡೆ ಮತ್ತು ಎಡಗಡೆಯಲ್ಲಿ ನೋಡಿದರೆ ಆಧಾರಗಳು ಸಮವಾಗಿದೆ ಘಾತಾಂಕದ ಆಧಾರಗಳು ಸಮವಾಗಿವೆ ಹಾಗಾಗಿ ಘಾತಸೂಚಿಗಳು ಸಮವಾಗಿರುತ್ತವೆ ಇದು ನಮಗೆ ಗೊತ್ತಿರಬೇಕು ಆಧಾರಗಳು ಸಮವಾಗಿರುವುದರಿಂದ ಗಾತಸೂಚಿಗಳು ಸಮವಾಗಿರುತ್ತವೆ ಈ ಪಾಯಿಂಟನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಆಧಾರಗಳು ಸಮವಾಗಿರುವ ಕಾರಣ ಗಾತಸೂಚಿಗಳು ಸಮವಾಗಿರುತ್ತವೆ ಅದೆರಡು ಸಮವಾಗಿದ್ದಾಗ ಮಾತ್ರ ನಾವು ಅಲ್ಲಿ ಈಕ್ವಲ್ ಸಿಂಬಲನ್ನು ಹಾಕಲಿಕ್ಕೆ ಆಗುವಂಥದ್ದು ಸೊ ಈಗ ಆಧಾರಗಳು ಸಮವಾಗಿರುವ ಕಾರಣ ಗಾತ ಸೂಚಿಗಳು ಸಮವಾಗಿರುತ್ತವೆ ಆದ್ದರಿಂದ ನಾವು ಬರೀ ಗಾತ ಸೂಚಿಗಳನ್ನು ಮಾತ್ರ ತೆಗೆದುಕೊಳ್ಳುವ ಎಂ ಕುಡಿಸು ಒಂದು ಕುಡಿಸು ಐದು ಸಮ ಏಳು ಐದು ಕುಡಿಸು ಒಂದು ಆರು ಆಯಿತು ಎಮ್ ಕುಡಿಸು ಆರು ಅಂದರೆ ಏಳು ಎಮ್ಮಿನ ಬೆಲೆ ಕಂಡುಹಿಡಬೇಕು ಹಾಗಾಗಿ ಆರರನ್ನು ಬಲಬದಿಗೆ ತೆಗೆದುಕೊಂಡು ಹೋಗುವ ಪ್ಲಸ್ ಆರು ಇದ್ದಿದ್ದು ಮೈನಸ್ ಆರು ಆಯಿತು ಏಳರಿಂದ ಆರನ್ನು ಕಳೆದಾಗ ಒಂದು ಬಂತು ಸೊ ಇಲ್ಲಿ ಎಮ್ಮಿನ ಬೆಲೆ ಒಂದು ಈ ರೀತಿಯಾಗಿ ನಾವು ಗಾತಾಂಕಗಳನ್ನು ನಿಯಮಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಎಮ್ಮಿನ ಬೆಲೆಯನ್ನು ಕಂಡುಹಿಡಿದಿದ್ದೇವೆ ಎಮ್ ಅಂದರೆ ಒಂದು ಈ ರೀತಿಯ ಕ್ವೆಶನ್ಸನ್ನು ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ರೀತಿಯಾಗಿ ಗಾಥಾಂಕಗಳನ್ನು ಅಂಶ ಮತ್ತು ಛೇದದಲ್ಲಿ ಕೊಟ್ಟು ಅದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಎಷ್ಟು ಅಂತ ಹೇಳಿ ಕಂಡುಹಿಡಲಿಕ್ಕೆ ಕೂಡ ಕೇಳಬಹುದು ಇಲ್ಲಿ ನೋಡಿ ಉದಾಹರಣೆ ಎರಡು ಎಂಟನೇ ಐದರ ಗಾತ ಮೈನಸ್ ಏಳು ಗುಣಿಸು ಐದನೇ ಎಂಟರ ಗಾತ ಮೈನಸ್ ಐದು ಇದರ ಬೆಲೆ ಎಷ್ಟು ಅಂತ ಹೇಳಿ ಸೊ ಮೊದಲನೇ ನಿಯಮ ನಾವಿಲ್ಲಿ ಉಪಯೋಗಿಸುವಂಥದ್ದು ಎಯ ಎ ಬಾಯ್ ಬಿ ಅಗಾತ ಎಮ್ ಅಂತಿದ್ದರೆ ಇದನ್ನು ಎಯಗಾತ ಎಮ್ ಭಾಗಿಸು ಬಿ ಅಗಾತ ಎಮ್ ಅಂತ ಹೇಳಿ ಬರೀಬಹುದು ಈ ನಿಯಮವನ್ನು ಉಪಯೋಗಿಸಿ ನಾನಿಲ್ಲಿ ಐದರ ಗಾತ ಮೈನಸ್ ಏಳು ಭಾಗಿಸು ಎಂಟರ ಗಾತ ಮೈನಸ್ ಏಳು ಹಾಗೆ ಗುಣಿಸು ಎಂಟರ ಗಾತ ಮೈನಸ್ ಐದು ಐದರ ಗಾತ ಮೈನಸ್ ಐದು ಅಂತ ಹೇಳಿ ಬರಿತಾ ಇದ್ದೇನೆ ಈಗ ಎಂಟು ಆ ಕಡೆ ಇದ್ದರೂ ಒಂದೇ ಈ ಕಡೆ ಇದ್ದರೂ ಒಂದೇ ಇದನ್ನ ಎಂಟರ ಗಾತ ಮೈನಸ್ ಐದು ಭಾಗಿಸು ಎಂಟರ ಗಾತ ಮೈನಸ್ ಏಳು ಹಾಗೆ ಗುಣಿಸು ಐದರ ಗಾತ ಮೈನಸ್ ಏಳು ಭಾಗಿಸು ಐದರ ಗಾತ ಮೈನಸ್ ಐದು ಅಂತ ಹೇಳಿ ಬರೆದಿದ್ದೇನೆ ಈಗ ಇನ್ನೊಂದು ನಿಯಮ ನಾವು ಕಲ್ತಿರುವಂಥದ್ದು ಏನಂತ ಹೇಳಿದ್ರೆ ಎ ಗಾತ ಎಂ ಬಾಗಿಸು ಎಯಾತ ಎನ್ ಅಂತಿದ್ರೆ ನಾವು ಎಯಗಾತ ಎಂ ಕಳೆ ಎನ್ ಅಂತ ಹೇಳಿ ಬರಿಬಹುದು ಈ ನಿಯಮವನ್ನು ಉಪಯೋಗಿಸಿಕೊಂಡು ಈಗ ಎಂಟರ ಗಾತ ಮೈನಸ್ ಐದು ಕಳೆ ಮೈನಸ್ ಏಳು ಗುಣಿಸು ಐದರ ಗಾತ ಮೈನಸ್ ಏಳು ಕಳೆ ಮೈನಸ್ ಐದು ಸಿಂಪ್ಲಿಫೈ ಮಾಡ್ತಾ ಹೋದಾಗೆ ಎಂಟರ ಗಾತ ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಪ್ಲಸ್ ಏಳು ಗುಣಿಸು ಐದರ ಗಾತ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಏಳು ಪ್ಲಸ್ ಐದು ಅಂತ ಹೇಳಿ ಬರದೆ ಇದನ್ನೇ ಎಂಟರ ಗಾತ ಪ್ಲಸ್ ಎರಡು ಗುಣಿಸು ಐದರ ಗಾತ ಮೈನಸ್ ಎರಡು ಆಯಿತು ಇಲ್ಲಿ ಯಾವ ನಿಯಮವನ್ನು ಅಪ್ಲೈ ಮಾಡುವ ಐದರ ಗಾತ ಮೈನಸ್ ಎರಡು ಅಂತ ಹೇಳುದು ಎಗಾತ ಮೈನಸ್ ಎಮ್ಮಿನ ರೂಪದಲ್ಲಿ ಇದನ್ನು ಒನ್ ಬೈ ಎಯಗಾತ ಎಮ್ ಅಂತ ಹೇಳಿ ಬರಿಬಹುದು ಹಾಗೆ ಇಲ್ಲಿ ಎಂಟರ ಗಾತ ಎರಡು ಗುಣಿಸು ಐದರ ಗಾತ ಎರಡನೇ ಒಂದು ಎಂಟರ ಗಾತ ಎರಡು ಅಂದರೆ ಅರುವತ್ನಾಲ್ಕು ಐದರ ಗಾತ ಎರಡು ಅಂದರೆ ಇಪ್ಪತ್ತೈದಾಯಿತು ನಮಗೆ ಇಲ್ಲಿ ಬೆಲೆಯು ಸಿಕ್ಕಿತು ಇಪ್ಪತ್ತೈದನೇ ಅರವತ್ನಾಲ್ಕು ಎಂಬುದು ಕೊಟ್ಟಂತಹ ಗಾಥಾಂಕ ರೂಪಗಳನ್ನು ಸಂಕ್ಷೇಪಿಸಿದಾಗ ನಮಗೆ ಸಿಗುವಂತಹ ಉತ್ತರ ಇನ್ನೀಗ ಈ ಗಾಥಾಂಕವನ್ನು ಉಪಯೋಗಿಸಿಕೊಂಡು ಚಿಕ್ಕ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಸಾಮಾನ್ಯ ರೂಪದಲ್ಲಿ ಬರಿಬಹುದು ಅದೇ ರೀತಿ ದೊಡ್ಡ ಸಂಖ್ಯೆಗಳನ್ನು ಹೇಗೆ ಸಾಮಾನ್ಯ ರೂಪದಲ್ಲಿ ಬರಿಬಹುದು ಅಥವಾ ಗಾತಾಂಕ ರೂಪದಲ್ಲಿ ಬರಿಬಹುದು ಅಂತ ಹೇಳೋದನ್ನು ನೋಡ್ತಾ ಹೋಗುವ ಇಲ್ಲಿ ಉದಾಹರಣೆಗೆ ಈಗ ಭೂಮಿಯಿಂದ ಸೂರ್ಯನಿಗಿರುವ ದೂರವು ಎಷ್ಟು ಅಂತ ಹೇಳಿ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಈಗ ಇದನ್ನು ಗಾತಾಂಕ ರೂಪದಲ್ಲಿ ಬರೆಯುವುದಾದರೆ ಹೇಗೆ ಬರಿಬಹುದು ಅಂತ ಹೇಳಿ ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಬಲ ಬದಿಯಿಂದ ಎಡಭಾಗಕ್ಕೆ ಚಲಿಸ್ತಾ ಹೋಗ್ತೇವೆ ಈಗ ಲೆಕ್ಕ ಮಾಡಿ ಸೊನ್ನೆಗಳೆಷ್ಟಿವೆ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸೊನ್ನೆ ಇದೆ ಅದರ ನಂತರದ್ದು ಒಂಬತ್ತು ಹತ್ತು ಹನ್ನೊಂದು ಅಂಥೇಳಿ ನಾನು ಇಲ್ಲಿಗೆ ದಶಮಾಂಶ ಬಿಂದು ಹಾಕ್ತೇನೆ ಇದನ್ನು ನಾನು ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಆರು ಗುಣಿಸು ಹತ್ತರ ಗಾತ ಹನ್ನೊಂದು ಹೇಳಿ ಬರಿತೇನೆ ಇಲ್ಲಿ ಬಲದಿಂದ ಎಡಭಾಗಕ್ಕೆ ನಾನು ಲೆಕ್ಕ ಮಾಡ್ತಾ ಹೋಗಿ ದಶಮಾಂಶ ಬಿಂದುವನ್ನು ಒಂದು ಮತ್ತು ನಾಲ್ಕರ ನಡುವೆ ಹಾಕಿರುವಂಥದ್ದು ಇಲ್ಲಿ ದಶಮಾಂಶ ಬಿಂದು ಹಾಕಿದ ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ ಅಂಥೇಳಿ ಅದನ್ನು ಹತ್ತರ ಗಾತ ರೂಪದಲ್ಲಿ ಬರೆಯುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹಾಗಾಗಿ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಆರು ಗುಣಿಸು ಹತ್ತರಘಾತ ಹನ್ನೊಂದು ಅಂತ ಹೇಳಿ ಬರೆದೆ ಈಗ ಬೆಳಕಿನ ವೇಗವು ಕೊಟ್ಟಿದ್ದಾರೆ ಎಷ್ಟು ಮೀಟರ್ ಪರ್ ಸೆಕೆಂಡ್ ಅಂತ ಇದನ್ನು ಕೂಡ ಅದೇ ರೀತಿಯಾಗಿ ಲೆಕ್ಕ ಹಾಕುವಂಥದ್ದು ನಾನು ಮೂರು ಬಿಂದು ಸೊನ್ನೆ ಗುಣಿಸು ಹತ್ತರ ಗಾತ ಎಷ್ಟು ಅಂತ ಹೇಳಿ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮೂರು ಗುಣಿಸು ಹತ್ತರ ಗಾತ ಎಂಟು ಹೇಳಿ ಇದೇ ರೀತಿಯಾಗಿ ಬರಿತಾ ಹೋಗುವಂಥದ್ದು ಇಲ್ಲಿ ಇನ್ನೀಗ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದು ಆರು ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಹತ್ತನೇದು ಒಂದು ಕಾಗದದ ಹಾಳೆಯ ದಪ್ಪ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದು ಆರು ಹೇಳಿ ಇದನ್ನು ನಾವು ಭಿನ್ನ ರೂಪ ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ಹೇಗೆ ಬರೀಬಹುದು ಸೊನ್ನೆ ದಶಮಾಂಶ ಬಿಂದುಿನ ನಂತರ ಎಷ್ಟು ಸಂಖ್ಯೆಗಳಿದೆ ಅಂತ ಲೆಕ್ಕ ಹಾಕಿ ಅಷ್ಟು ಸೊನ್ನೆಯನ್ನು ಹಾಕುವಂಥದ್ದು ಇಲ್ಲಿರುವಂಥದ್ದು ಹತ್ತು ಸಾವಿರ ಇಲ್ಲಿ ಭಿನ್ನ ರಾಶಿಯ ಛೇದದಲ್ಲಿ ಸೊ ಹತ್ತು ಸಾವಿರನೆಯ ಹದಿನಾರು ಅಂತ ಭಿನ್ನ ರಾಶಿ ರೂಪದಲ್ಲಿ ಬರುದ್ವಿ ಈಗ ಇದನ್ನೇ ಗಾತಾಂಕ ರೂಪದಲ್ಲಿ ಬರೆಯುವುದಿದ್ರೆ ಹತ್ತು ಸಾವಿರವನ್ನು ಹತ್ತರ ಗಾತ ನಾಲ್ಕು ಅಂತ ಹೇಳಿ ಬರಿಬೋದು ಹತ್ತರಘಾತ ನಾಲ್ಕನೆಯ ಹದಿನಾರು ಇದು ನಾವು ಘಾತಾಂಕದ ನಿಯಮಗಳನ್ನು ಕಲ್ತಿದ್ದೇವೆ ಈಗ ಛೇದದಲ್ಲಿರುವಂತಹ ಘಾತಾಂಕವನ್ನು ನಾವು ಅಂಶಕ್ಕೆ ತೆಗೆದುಕೊಂಡು ಹೋಗುವುದಾದರೆ ಅದನ್ನು ಹದಿನಾರು ಗುಣಿಸು ಹತ್ತರ ಗಾತ ಮೈನಸ್ ನಾಲ್ಕು ಅಂತ ಹೇಳಿ ಬರಿಬಹುದು ಅಥವಾ ಇದನ್ನೇ ನಾವು ಒಂದು ಬಿಂದು ಆರು ಗುಣಿಸು ಹತ್ತರ ಗಾತ ಮೈನಸ್ ಮೂರು ಅಂಥೇಳಿ ಬರೆಯುವಂಥದ್ದು ಇನ್ನೊಂದು ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಸಂಖ್ಯೆಯನ್ನು ಗಾಥಾಂಕ ರೂಪದಲ್ಲಿ ಬರೆಯುವಾಗ ಅದನ್ನು ಒಂದು ಬಿಂದು ಐದು ಗುಣಿಸು ಹತ್ತರ ಹನ್ನೊಂದು ಅಂತ ಹೇಳಿ ಬರೆಯುವಂಥದ್ದು ಸಂಖ್ಯೆಯ ಕೊನೆಯಲ್ಲಿ ದಶಮಾಂಶ ಬಿಂದುವನ್ನು ತೆಗೆದುಕೊಂಡ್ರೆ ಆ ಬಿಂದು ಎಷ್ಟು ಸ್ಥಾನ ಚಲಿಸಿದೆ ಅಂತ ಹೇಳಿ ಇಲ್ಲಿ ಬಲಭಾಗದಿಂದ ಎಡಭಾಗಕ್ಕೆ ಬಿಂದು ಚಲಿಸಿರುವ ಕಾರಣ ಆ ಘಾತಾಂಕದ ಸೂಚಿಯು ಧನ ಪೂರ್ಣಾಂಕ ಆಗಿರುವಂಥದ್ದು ಪಾಸಿಟಿವ್ ನಂಬರ್ ಆಗಿ ಅದನ್ನು ನಾವು ಬರೆಯುವಂಥದ್ದು ಈ ಬಿಂದುವನ್ನು ನೀವು ಲೆಕ್ಕ ಮಾಡಿದರೆ ಅದು ಹನ್ನೊಂದು ಸ್ಥಾನ ಚಲಿಸಿರ್ತದೆ ಎಡಭಾಗಕ್ಕೆ ಹಾಗಾಗಿ ಅದನ್ನು ಹತ್ತರ ಘಾತ ಹನ್ನೊಂದು ಹೇಳಿ ಬರೆಯುವಂಥದ್ದು ಈಗ ದಶಮಾಂಶ ರೂಪದಲ್ಲಿ ಅತ್ಯಂತ ಸಣ್ಣ ಸಂಖ್ಯೆ ನೋಡಿ ಸೊನ್ನೆ ಬಿಂದು ಸೊನ್ನೆ 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 ಏಳು ಮೀಟರ್ ಅದನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವಾಗ ನಾವು ಮೊದಲ ಬಾರಿಗೆ ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡು ಆ ನಂತರ ಆ ಛೇದವನ್ನು ಗಾಥಾಂಕ ರೂಪದಲ್ಲಿ ಬರೆದುಕೊಂಡು ಗಾತ ಸೂ ಗಾಥಾಂಕಗಳ ನಿಯಮವನ್ನು ಉಪಯೋಗಿಸಿಕೊಂಡು ಅದನ್ನು ಸರಿಯಾದ ರೂಪದಲ್ಲಿ ಬರೆಯುವಂಥದ್ದು ಇಲ್ಲಿ ದಶಮಾಂಶ ಬಿಂದುವನ್ನು ನಾವು ಬಲಭಾಗಕ್ಕೆ ಚಲಿಸ್ತಾ ಇದ್ದೇವೆ ದಶಮಾಂಶ ಬಿಂದುವಿನಿಂದ ಬಲಭಾಗಕ್ಕೆ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಚಲಿಸ್ತಾ ಇರುವ ಕಾರಣ ಇಲ್ಲಿ ಗಾತ ಸೂಚಿಯು ಋಣಪೂರ್ಣಾಂಕ ಆಗಿರುವುದನ್ನು ಗಮನಿಸಬೇಕು ಸೊ ಯಾವಾಗ ನಾವು ದಶಮಾಂಶ ಬಿಂದುವನ್ನು ಎಡಭಾಗಕ್ಕೆ ಚಲಿಸ್ತೆಯೋ ಚಲಿಸಿಕೊಂಡು ಹೋಗ್ತೇವೋ ದಶಮಾಂಶ ಬಿಂದುವಿನಿಂದ ಹಿಡಿದು ಅಂತಹ ಸಿಚುವೇಶನಲ್ಲಿ ನಾವು ಘಾತ ಸೂಚಿ ಅಂದರೆ ಆ ಎಕ್ಸ್ಪೋನೆಂಟಿನ ಪವರನ್ನು ನಾವು ಪಾಸಿಟಿವ್ ಇಂಟೀಜರಾಗಿ ತಗೊಳ್ಳುವಂಥದ್ದು ಅದು ಧನ ಪೂರ್ಣಾಂಕ ಆಗ ಇರಬೇಕು ಈಗ ನಾವು ದಶಮಾಂಶ ಬಿಂದುವಿನಿಂದ ಬಲಭಾಗಕ್ಕೆ ಚಲಿಸ್ತಾ ಇದ್ದೇವೆ ಅಂತಾದರೆ ನಾವು ಅಲ್ಲಿ ಘಾತ ಸೂಚಿಯನ್ನು ಋಣ ಪೂರ್ಣಾಂಕ ಅಂದರೆ ನೆಗೆಟಿವ್ ಇಂಟೀಜರ್ ಆಗಿ ಬರೀಬೇಕು ಈ ಮೂಲಕ ನಾವು ಅತ್ಯಂತ ದೊಡ್ಡ ಸಂಖ್ಯೆ ಹಾಗೂ ಅತಿ ಸಣ್ಣ ಸಂಖ್ಯೆಯನ್ನು ಘಾತಾಂಕದ ರೂಪದಲ್ಲಿ ಬರೀಬಹುದು ಇದು ನಿಮಗೆ ಗೊತ್ತಿರಬೇಕು ಸಾಮಾನ್ಯ ರೂಪದಿಂದ ಅದನ್ನು ಘಾತಾಂಕ ರೂಪಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ನೀವು ಜನರಲ್ ಫಾರ್ಮಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ಎಕ್ಸ್ಪೊನೆಂಟ್ಸ್ ಫಾರ್ಮಿಗೆ ಹಾಗೆ ಎಕ್ಸ್ಪೊನೆಂಟ್ ಫಾರ್ಮಲ್ಲಿರುವುದನ್ನು ನೀವು ಜನರಲ್ ಫಾರ್ಮಿಗೆ ಬರೀಲಿಕ್ಕೆ ನಿಮಗೆ ಗೊತ್ತಿರಬೇಕು ಈ ಗಾತಾಂಕಗಳನ್ನು ಉಪಯೋಗಿಸಿಕೊಂಡು ನಾವು ಅತ್ಯಂತ ದೊಡ್ಡ ಸಂಖ್ಯೆ ಹಾಗೂ ಅತ್ಯಂತ ಸಣ್ಣ ಸಂಖ್ಯೆಗಳ ನಡುವೆ ಹೋಲಿಕೆಗಳನ್ನು ಮಾಡಬಹುದು ಅದರ ಅನುಪಾತ ಅಂದರೆ ರೇಷ್ಯವನ್ನು ತೆಗೆದಾಗ ನಮಗೆ ಆ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆಯ ಎಷ್ಟು ಪ್ರಮಾಣದಲ್ಲಿ ಇದೆ ಅಥವಾ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಯ ಎಷ್ಟಕ್ಕಿದೆ ಅಂತ ಹೇಳಿ ನಾವು ಅಂದಾಜು ಮಾಡ್ತಾ ಹೋಗ್ಬೋದು ಸೊ ಇದಿಷ್ಟು ಈ ಪಾಠದಲ್ಲಿರುವಂತಹ ವಿಷಯಗಳು ಇಲ್ಲಿ ಮುಖ್ಯವಾಗಿ ನೀವು ನೆನಪಿಟ್ಕೊಳ್ಬೇಕಾದಂಥ ವಿಷಯ ಏನಂತ ಹೇಳಿದ್ರೆ ಅದು ಘಾತಾಂಕಗಳ ನಿಯಮಗಳು ಲಾಸ್ ಆಫ್ ಎಕ್ಸ್ಪೊನೆನ್ಸ್ ತುಂಬಾ ಇಂಪಾರ್ಟೆಂಟ್ ಅದನ್ನು ಚೆನ್ನಾಗಿ ನಾನು ತಿಳ್ಕೊಳ್ಬೇಕು ಅದನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಟೈಪ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಲಿಕ್ಕೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಈ ಚಾಪ್ಟರ್ನಲ್ಲಿರುವಂಥ ಎಕ್ಸಸೈಸ್ ಸಾಲ್ವ್ ಮಾಡಿ ಆಗ ನಿಮಗೆ ಈ ಚಾಪ್ಟರ್ ಎಷ್ಟು ಚೆಂದಾಗಿ ನಿಮಗೆ ಮನದಟ್ಟಾಗಿದೆ ಅಂತ ಹೇಳೋದನ್ನು ನೀವು ತಿಳ್ಕೊಳ್ಬಹುದು ಈಗ ಸಾರಾಂಶಕ್ಕೆ ಬಂದರೆ ಏನೇನು ಕಲ್ತಿದ್ದೇವೆ ನಾವು ಗಾತಾಂಕಗಳ ನಿಯಮವನ್ನು ಕಲ್ತಿದ್ದೇವೆ ಎ ಅಗಾಥ ಎಂ ಗುಣಿಸು ಎ ಗಾತ ಎನ್ ಅಂತ ಹೇಳಿದ್ರೆ ಎ ಗಗಾತ ಎಂ ಕುಡಿಸು ಎನ್ ಅಂತ ಹೇಳಿ ಬರಿಬೋದು ಎ ಎ ಗಾತ ಎಂ ಭಾಗಿಸು ಎ ಗಾತ ಎನ್ ಅಂತಿದ್ರೆ ಎ ಅಗಾತ ಎಂ ಕಳೆ ಎನ್ ಅಂತ ಹೇಳಿ ಬರಿಬಹುದು ಎ ಎ ಅಗಾತ ಎಮ್ ನ ಗಾತ ಎನ್ ಅಂತಿದ್ರೆ ಎಯಗಾತ ಎಂ ಎನ್ ಅಂತ ಹೇಳಿ ಬರಿಬಹುದು ಎ ಎ ಅಗಾತ ಎಂ ಗುಣಿಸು ಬಿ ಎ ಗಾತ ಎಮ್ ಅಂತಿದ್ರೆ ಎ ಗುಣಿಸು ಬಿ ಅಗಾತ ಎಮ್ ಅಂತ ಹೇಳಿ ಬರಿಬಹುದು ಎ ಅಗಾತ ಸೊನ್ನೆ ಅಂತ ಹೇಳಿದರೆ ಅದು ಒಂದು ಎ ಎಗಾತ ಎಮ್ ಭಾಗಿಸು ಬಿ ಎ ಎ ಎ ಎನ್ ಅಂತ ಹೇಳಿದರೆ ಬರೀ ಇದು ಬಿ ಎ ಗಾತ ಆಗಬೇಕು ಎ ಅಗಾತ ಎಂ ಬಾಗಿಸು ಬಿ ಅಗಾತ ಎಮ್ ಅಂತಿದ್ರೆ ನಾವು ಅದನ್ನು ಎ ಬಾಗಿಸು ಬಿ ಅಗಾತ ಎಂ ಅಂತ ಹೇಳಿ ಬರಿಬಹುದು ಹಾಗೆ ಅತಿ ಚಿಕ್ಕ ಸಂಖ್ಯೆಗಳನ್ನು ಋಣಗಾತ ಸೂಚಿಗಳನ್ನು ಉಪಯೋಗಿಸಿ ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತ ಹೇಳಿ ಸಹ ತಿಳ್ಕೊಂಡಿದ್ದೇವೆ ಹಾಗೆ ಅತಿ ದೊಡ್ಡ ಸಂಖ್ಯೆಗಳನ್ನು ನಾವು ಧನಘಾತ ಸೂಚಿಗಳನ್ನು ಉಪಯೋಗಿಸಿಕೊಂಡು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸುವಂಥದ್ದು ಅದನ್ನು ಕೂಡ ನಾನು ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ನೀಡಿರುವಂತಹ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಹೇಳಿ ಅನ್ಕೊಳ್ತೇನೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಧನ್ಯವಾದಗಳು ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ತಯಾರಿ ಕುರಿತಾದ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು